ಇವರು 24 ಹರೆಯದ ಅನೀಶ್ ಅವಧಿಯ ಮತ್ತು ಅಶ್ವಿನಿ ಕೋಸ್ಟಾ. ಇಬ್ಬರು ಮಧ್ಯಪ್ರದೇಶದ ಎಂಜಿನಿಯರ್ಗಳಾಗಿದ್ದು ಪುಣೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಇವರಿಬ್ಬರಿಗೆ ಮಹಾರಾಷ್ಟ್ರದ ಪುಣೆಯ ಕಲ್ಯಾಣಿ ನಗರ ಪ್ರದೇಶದಲ್ಲಿ 3 ಕೋಟಿ ಮೌಲ್ಯದ ಪೋರ್ಷೆ ಕಾರು ಡಿಕ್ಕಿ ಹೊಡೆದು ಇಬ್ಬರು ಸ್ಥಳದಲ್ಲೇ ಕೊನೆಯುಸಿರೆಳೆದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಆದರೆ ಅವರು ಸಾವನ್ನಪ್ಪಿದ 15 ಗಂಟೆಗಳೊಳಗೆ ನ್ಯಾಯಾಲಯವು 17 ವರ್ಷದ ಅಪ್ರಾಪ್ತ ಆರೋಪಿಗೆ ಜಾಮೀನು ನೀಡಿದ ಘಟನೆ ಪೊಲೀಸರನ್ನು ನಿಬ್ಬೆರಗಾಗಿಸಿದೆ. ಕೃತ್ಯ ನಡೆದ ಬೆನ್ನಲ್ಲೇ ಆರೋಪಿಯನ್ನು ಬಂಧಿಸಲಾಗಿತ್ತಾದರೂ ಆರೋಪಿ ಪ್ರಭಾವಿ ಆಗಿದ್ದರಿಂದ ನ್ಯಾಯಾಲಯವು ಅಂದೇ ವಿಚಿತ್ರ ಷರತ್ತು ವಿಧಿಸಿ ಜಾಮೀನು ನೀಡಿತ್ತು. ಆರೋಪಿಗೆ ವಿಧಿಸಿದ ಷರತ್ತುಗಳು ಹೀಗಿವೆ: ಅಪಘಾತದ ಕುರಿತಂತೆ 300 ಪದಗಳ ಪ್ರಬಂಧ ಬರೆಯುವುದು, 15 ದಿನಗಳ ಕಾಲ ಟ್ರಾಫಿಕ್ ಪೊಲೀಸರಿಗೆ ಸಹಾಯ ಮಾಡುವುದು, ಆತನ ಕುಡಿತದ ಚಟ ಬಿಡಿಸಲು ಕೌನ್ಸಿಲಿಂಗ್ ಮಾಡುವುದು. ಗಮನಾರ್ಹವಾಗಿ ಈ ಆರೋಪಿಯ ತಂದೆ ಮಹಾರಾಷ್ಟ್ರದ ಖ್ಯಾತ ಬಿಲ್ಡರ್ ಹಾಗೂ ಕೋಟ್ಯಂತರ ವ್ಯವಹಾರ ನಡೆಸುವ ಉದ್ಯಮಿಯಾಗಿದ್ದಾರೆ. ಈ ಅಪಘಾತ ನಡೆದ ವೇಳೆ ಆರೋಪಿಯು ಕಾರನ್ನು ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಲಾಯಿಸುತ್ತಿದ್ದ ಎನ್ನಲಾಗಿದೆ. ಕೃತ್ಯದ ವೇಳೆ ಆರೋಪಿ ಬಾಲಕ ಮದ್ಯ ಸೇವಿಸಿರುವುದು ಕೂಡ ಸಿಸಿಟಿವಿ ದೃಶ್ಯಾವಳಿಯಿಂದ ಸ್ಪಷ್ಟವಾಗಿದೆ. ಅಪಘಾತದ ಸಿಸಿಟಿವಿ ದೃಶ್ಯ ಇದೀಗ ವೈರಲ್ ಆಗಿದ್ದು ನ್ಯಾಯಾಲಯದ ತೀರ್ಪು ವ್ಯಾಪಕ ಟ್ರೋಲ್ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಇದೀಗ ಈ ತೀರ್ಪಿನ ವಿರುದ್ಧ ಪೊಲೀಸರು ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ.